Come to Empty House Tour. Hi, hello, namaskara. Welcome back to Vidya Vishya Vlogs. Hello, hegidira. Hello, chenagidira anta ankondidini. ಇವತ್ತು ನಾವು ಹೊಸ ಮನೆಗೆ ಬಂದಿದ್ದೀವಿ ಸೊ ಪೂಜೆ ಮಾಡಿ ಹಾಲು ಉಕ್ಕಿಸಬೇಕು ಈ ವ್ಲಾಗ್ ನಾನು ಈ ಮನೆ ಹೌಸ್ ಟೂರ್ ಕೂಡ ಶೇರ್ ಮಾಡ್ತಾ ಇರ್ತೀನಿ ಆದ್ರೆ ಎಂಪ್ಟಿ ಹೌಸ್ ಟೂರ್ ಶೇರ್ ಮಾಡ್ತಾ ಇರ್ತೀನಿ ಫುಲ್ ಡೆಕೋರೇಟ್ ಆದ್ಮೇಲೆ ಫುಲ್ ಐಟಮ್ಸ್ ಎಲ್ಲ ಜೋಡಿಸಿದ ಮೇಲೆ ಆ ವ್ಲಾಗ್ ನಾನು ಬೇರೆ ಟೈಮ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಪೂರ್ತಿ ವಿಡಿಯೋನ ನೋಡಿ ನನ್ನ ಮನೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿ ಇವಾಗ ನಾನು ಪೂಜೆಗೆ ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂತೀನಿ पूजे नवधान्य हण्णु देवरद सामान इटिदी हण्णल टाइप्स हण्णी बाळेहण्णु आरेंजु सेबु बटर फ्रूट अदर जो मर्सेबु इष्टिट्टिदीनि आमेले देवर फोटो नानु इंडिया तंदिद्दु लक्ष्मी सरस्वती गणेशद्दु आमेले चिक्कदु गणेश इदे बिळि गणेश दीप इट्टिदीनि इष्टे नानु तंदिद्दु इंडियादिंद ಆಮೇಲೆ ತೆಂಗಿನಕಾಯಿ ಏನಪ್ಪ ಅಂದ್ರೆ ಇಲ್ಲಿ ಜುಟ್ಟಿ ಇರಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಯಾವ ಕಡೆನೂ ಎಲ್ಲೋದ್ರೂ ಯಾವ ಸ್ಟೋರ್ ಅಲ್ಲೂ ಜುಟ್ಟಿ ಇರೋ ತೆಂಗಿನಕಾಯಿ ಸಿಗಲ್ಲ ನಮಗೆ ಇಂಡಿಯನ್ ಸ್ಟೋರ್ ಅಲ್ಲಿ ಹಬ್ಬ ಟೈಮ್ ಅಲ್ಲಿ ಜುಟ್ಟಿ ಇರೋ ತೆಂಗಿನಕಾಯಿ ಸಿಗುತ್ತೆ ಬಟ್ ಈಗ ನಮಗೆ ಸದ್ಯಕ್ಕೆ ಸಿಕ್ಕಿಲ್ಲ ಸೋ ಇದೆ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದೀನಿ ಸೋ ಇವಾಗ ನಾನು ದೀಪನ ಹಚ್ಚಬೇಕು ಪ್ಯಾಂಟ್ರಿ ಕೊಟ್ಟಿದ್ದಾರೆ ಕಿಚನ್ ಗೆ ಆಪೋಸಿಟ್ ಅಲ್ಲಿ ಪ್ಯಾಂಟ್ರಿ ಕೊಟ್ಟಿದ್ದಾರೆ ಸೊ
ಪ್ಯಾಂಟ್ರಿ ಒಳಗೆ ಬಂದ್ರೆ ಇಷ್ಟೊಂದು ರ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕಿಚನ್ ಐಟಮ್ಸ್ ಅದೆಲ್ಲ ನೀಟಾಗಿ ಜೋಡಿಸ್ಕೋಬಹುದು ಇಲ್ಲಿ. ಅಕ್ಕಿ ಮೂಟೆ ಆಗಿರೋದೆಲ್ಲ ನೀಟಾಗಿ ಜೋಡಿಸ್ಕೋಬಹುದು. ಅಂಡ್ ದೊಡ್ಡ ದೊಡ್ಡ ಪ್ಯಾನ್ ಏನಾದ್ರೂ ಕಿಚನ್ ಅಲ್ಲಿ ಇಡ್ಸಲ್ಲ ಅಂತ ಅಂದ್ರೆ ಅದು ಕೂಡ ಇಲ್ಲಿ ನೀಟಾಗಿ ಜೋಡಿಸ್ಕೋಬಹುದು. ಇದು ನಮ್ಮ ಕಿಚನ್. ಪ್ಯಾಂಟ್ರಿ ಆಪೋಸಿಟ್ ಅಲ್ಲಿ ಕಿಚನ್ ಇದೆ. ಕಿಚನ್ ಬಂದ್ಬಿಟ್ಟು ಓಪನ್ ಸ್ಟೈಲ್ ಅಲ್ಲಿ ಇದೆ. ಇಲ್ಲಿ ಕೌಂಟರ್ ಇದೆ, ಆಪೋಸಿಟ್ ಅಲ್ಲಿ ಲಿವಿಂಗ್ ರೂಮ್ ಇದೆ, ನೀಟಾಗಿ ಕಾಣಿಸುತ್ತೆ. ಕಿಚನ್ ಎಂಟ್ರಿ ಅಲ್ಲೇ ನಮಗೆ ಇಲ್ಲಿ ಡಿಶ್ ವಾಷರ್ ಕೊಟ್ಟಿದ್ದಾರೆ. ಸೊ ಪಾತ್ರೆಗಳನ್ನೆಲ್ಲ ಇಲ್ಲಿ ತೊಳ್ಕೋಬಹುದು. ಡಿಶ್ ವಾಷರ್ ಪಕ್ಕ ಬಂದ್ರೆ ಎರಡು ಸಿಂಕ್ ಕೊಟ್ಟಿದ್ದಾರೆ ನಮಗೆ. ಒಂದು ದೊಡ್ಡ ಸಿಂಕ್ ಅಲ್ಲಿ ಗಾರ್ಬೇಜ್ ಡಿಸ್ಪೋಸಲ್ ನ ಕೊಟ್ಟಿದ್ದಾರೆ. ಅಂದ್ರೆ ಊಟದ ಐಟಮ್ಸ್ ಎಲ್ಲ ನಾವು ಪ್ಲೇಟ್ ಅಲ್ಲಿ ಬಿಟ್ಟಿರೋದೇನಾದ್ರೂ ಸಿಂಕ್ ಅಲ್ಲಿ ಹೋದಾಗ ಅದು ಸಿಗಾಕೊಂಡ್ಬಿಡುತ್ತಲ್ಲ. ಸೊ ಅದು ಗಾರ್ಬೇಜ್ ಡಿಸ್ಪೋಸಲ್ ಏನ್ ಮಾಡ್ತಾರೆ ಅಂದ್ರೆ ಸ್ವಿಚ್ ಕೊಟ್ಟಿದ್ದಾರೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಆ ಐಟಮ್ಸ್ ಎಲ್ಲ ಗ್ರೈಂಡ್ ಮಾಡಿ ಹೊರಗಡೆ ಹಾಕುತ್ತೆ, ಅದು ಗಾರ್ಬೇಜ್ ಡಿಸ್ಪೋಸಲ್. ಪಕ್ಕದಲ್ಲಿ ಇನ್ನೊಂದು ಚಿಕ್ಕದು ಸಿಂಕ್ ಕೊಟ್ಟಿದ್ದಾರೆ. ಈ ಕಡೆ ಬಂದ್ರೆ ಮೈಕ್ರೋವೇವ್ ಓವನ್ ಕೊಟ್ಟಿದ್ದಾರೆ, ಕೆಳಗಡೆ ಸ್ಟವ್ ಕೊಟ್ಟಿದ್ದಾರೆ. ನಾನು ಹಳೆ ಮನೆಯದು ಕಿಚನ್ ಟೂರ್ ಬ್ಲಾಗ್ ಮಾಡಿದ್ದೆ, ಅದರಲ್ಲೆಲ್ಲ ಡೀಟೇಲ್ಸ್ ಎಲ್ಲ ನೀಟಾಗಿ ಹೇಳಿದೆ. ಸೊ ಅದೇ ತರ ಇದೆ. ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಓವನ್. ಸೊ ಇಷ್ಟು ದೊಡ್ಡದಿದೆ ಇಲ್ಲಿ ಓವನ್. ಅಂಡ್ ಇಲ್ಲಿ ತುಂಬಾ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಅಡಿಗೆ ಮಾಡಿದಾಗ ಹೊಗೆ ಎಲ್ಲ ಬಂದಾಗ ಅದು ಆಚೆ ಹೋಗೋದಕ್ಕೆ ಕಂಟ್ರೋಲ್ ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ ನಾವು ಹೈ ಅಂಡ್ ಲೋ ಆತರ ಕಂಟ್ರೋಲ್ ಮಾಡ್ಕೋಬಹುದು. ಅಂಡ್ ಕುಕ್ ಮಾಡೋಕೆ ಇಲ್ಲಿ ಲೈಟ್ ಏನಾದ್ರೂ ಜಾಸ್ತಿ ಬೇಕು ಅಂತಂದಾಗ ಅದು ಕೂಡ ಇಲ್ಲಿ ಸರ್ವಿಸ್ ಲೈಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಟ್ ಬರುತ್ತೆ. ಅಂಡ್ ಬೇರೆ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಟೈಮರ್ ಅದೆಲ್ಲ ಕಂಟ್ರೋಲ್ಸ್ ಇಲ್ಲಿದೆ. ಬೇಕಿಂಗ್ ಮಾಡ್ಕೊಳೋದು ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಬೇಕಿಂಗ್ ಅಂಡ್ ಬಾಯ್ಲ್ ಮಾಡೋದಕ್ಕೆಲ್ಲ ಇದು ಇದು ಸೇಮ್ ಸ್ಟೋರೇಜ್ ಮಾಡ್ಕೊಳೋದಕ್ಕೆ ಏನಾದ್ರೂ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಈ ಕಿಚನ್ ಅಲ್ಲಿ ತುಂಬಾ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಹಳೆ ಮನೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಕ್ಯಾಬಿನೆಟ್ಸ್ ಇದೆ. ಕೆಳಗಡೆ ಎಷ್ಟೊಂದು ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ, ಮೇಲ್ಗಡೆ ಕೂಡ ತುಂಬಾ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಸೊ ನಮ್ಮನೆಲಿ ಐಟಮ್ಸ್ ಎಲ್ಲ ನೀಟಾಗಿ ಫಿಟ್ ಆಗುತ್ತೆ ಎಲ್ಲ ಕ್ಯಾಬಿನೆಟ್ಸ್ ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. ಕಿಚನ್ ಇಂದ ಮುಂದೆ ಬಂದ್ರೆ ಇದು ಲಿವಿಂಗ್ ರೂಮ್ ಏರಿಯಾ. ಸೊ ಇಷ್ಟು ದೊಡ್ಡದಾಗಿದೆ ನಮ್ ಲಿವಿಂಗ್ ರೂಮ್ ಏರಿಯಾ. ಸೆಂಟರ್ ಆಫ್ ಲಿವಿಂಗ್ ರೂಮ್ ಅಲ್ಲಿ ಫ್ಯಾನ್ ವಿತ್ ಲೈಟ್ ಕಂಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಲೈಟ್ ನ ಆನ್ ಅಂಡ್ ಆಫ್ ಇಲ್ಲಿ ಮಾಡ್ಕೋಬಹುದು. ಅದೇ ತರ ಫ್ಯಾನ್ ಕೂಡ ಆನ್ ಮಾಡಿ ಆಫ್ ಮಾಡ್ಕೋಬಹುದು. ಇಲ್ಲಿ ಎಲ್ಲರಿಗೆ ಏನೇನ್ ಐಟಮ್ಸ್ ಜೋಡಿಸ್ಕೋಬೇಕು ಅಂತ ಇನ್ನೂ ಪ್ರಾಪರ್ ಆಗಿ ಪ್ಲಾನ್ ಮಾಡಿಲ್ಲ. ನನಗೆ ಆ ಕಡೆ ಡೆಸ್ಕ್ ಸೆಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಸೋಫಾ ಹಾಕೋಬೇಕು ಅಂತ ಅನ್ಕೊಂಡಿದ್ದೀವಿ. ಇಲ್ಲಿ ಟಿವಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಐಟಮ್ಸ್ ಎಲ್ಲ ಬಂದ್ಮೇಲೆ ಎಲ್ಲರೂ ಜೋಡಿಸ್ಬಿಟ್ಟು ನೋಡ್ಬೇಕು ಯಾವ ತರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಈ ಕಡೆ ಬಂದ್ರೆ ಇಲ್ಲಿ ಹೀಟರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಐಟಮ್ಸ್ ಇಡೋದಕ್ಕಾಗಲ್ಲ. ಲಾಸ್ಟ್ ಅಲ್ಲಿ ನಮ್ದು ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್ ಇದು. ಇಲ್ಲಿ ರೂಮ್ ಇದೆ. ರೂಮ್ ಅಲ್ಲಿ ನಾವು ನೆನ್ನೆ ಬೆಡ್ ತಂದು ಹಾಕೊಂಡಿದೀವಿ. ಅಂದ್ರೆ ಹಾಲ್ಸದ ಮೇಲೆ ಇಲ್ಲೇ ಮಲ್ಕೋಬೇಕು ಅಂತ ಹೇಳಿ ಬೆಡ್ ನ ಮಾತ್ರ ತಂದು ಹಾಕಿದೀವಿ. ಸೊ ಇದು ನಮ್ ರೂಮು. ಹಾಲ್ ಅಲ್ಲಿ ಹೇಳ್ತಾರೆ ರೂಮ್ ಅಲ್ಲಿ ಕೂಡ ಫ್ಯಾನ್ ಅಂಡ್ ಲೈಟ್ ಕೊಟ್ಟಿದ್ದಾರೆ. ಕಂಟ್ರೋಲ್ಸ್ ಕೂಡ ಅದರಲ್ಲೇ ಕೊಟ್ಟಿದ್ದಾರೆ. ಅಂಡ್ ರೂಮ್ ಎಂಟರ್ ಆಗಿದ ತಕ್ಷಣ ಇಲ್ಲಿ ಸ್ವಿಚಸ್ ಕೊಟ್ಟಿದ್ದಾರೆ ರೂಮ್ ಅಲ್ಲಿ ಲೈಟ್ ಆನ್ ಅಂಡ್ ಆಫ್ ಮಾಡ್ಕೊಳೋದಕ್ಕೆ. ಅಂಡ್ ಹೀಟರ್ ಕಂಟ್ರೋಲ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸ್ಮೋಕ್ ಡಿಟೆಕ್ಟರ್. ಏನಾದ್ರೂ ಫೈರ್ ಏನಾದ್ರು ಬಂತು ಅಂದ್ರೆ ಅದು ಡಿಟೆಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅದೇ ತರ ಅದು ಅಲಾರಂ ಬರೋದಕ್ಕೆ ಅಲಾರಂ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ. ಈ ಕಡೆ ಬಂದ್ರೆ ವಾಕಿಂಗ್ ಕ್ಲಾಸೆಟ್ ಇದೆ. ನಂಗೆ ವಾಕಿಂಗ್ ಕ್ಲಾಸೆಟ್ ತುಂಬಾನೇ ಇಷ್ಟ ಆಯ್ತು. ಹಳೆ ಮನೆಯಲ್ಲಿ ಕ್ಲಾಸೆಟ್ ಇತ್ತು ಬಟ್ ವಾಕಿಂಗ್ ಕ್ಲಾಸೆಟ್ ಇರ್ಲಿಲ್ಲ. ಇಲ್ಲಿ ನೀಟಾಗಿ ಜೋಡಿಸ್ಕೋಬಹುದು ಬಟ್ಟೆಗಳನ್ನೆಲ್ಲ. ತುಂಬಾ ಸ್ಪೇಷಿಯಸ್ ಆಗಿದೆ. ತುಂಬಾ ಆಂಗಲ್ಸ್ ಹಾಕೋಬಹುದು ಇಲ್ಲಿ. ನೀಟಾಗಿ ಎಲ್ಲ ಬಟ್ಟೆಗಳನ್ನ ನೀಟಾಗಿ ಜೋಡಿಸ್ಕೋಬಹುದು. ಅಂಡ್ ಜಾಗನು ಜಾಸ್ತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾದ್ರೂ ಡ್ರೆಸ್ಸರ್ ಬೇಕು ಅಂತ ಅಂದ್ರೆ ಅದ್ ಎಕ್ಸ್ಟ್ರಾ ಡ್ರೆಸ್ಸರ್ ನ ಇಟ್ಕೋಬಹುದು. ಕ್ಲೋಸೆಟ್ ಇಂದ ರೂಮ್ ನೋಡಿದ್ರೆ ಇಷ್ಟ ಜಾಗ ಕಾಣಿಸುತ್ತೆ. ಇಲ್ಲಿ ನನ್ನ ಹಸ್ಬೆಂಡ್ ಗೆ ಆಫೀಸ್ ಸೆಟಪ್ ಮಾಡ್ಕೊಳೋದು ಚೆನ್ನಾಗಿರುತ್ತೆ. ಅಂಡ್ ಹೀಟರ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಆಫೀಸ್ ಸೆಟಪ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ವರ್ಕ್ ಮಾಡೋದಕ್ಕೆ. ಸೊ ಇದು ನಮ್ ರೂಮ್. ಸೊ ಇದು ನಮ್ಮ ಹೊಸ ಮನೆ. ಸೊ ನೋಡೋದೆಲ್ಲ ಪೂಜೆ ಹಾಲು ಸಿದ್ದು ಅಂಡ್ ಹೌಸ್ ಟೂರ್. ಸೊ ಮನೆ ಯಾವ ತರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್